ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್. ನೀವು ಇಲ್ಲಿ ನೋಡ್ತಿರ್ಬೋದು, ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಕ್ರಿಕೆಟ್ ಗೇಮ್ ಆಡಿಬಿಟ್ಟು ದುಡ್ಡನ್ನು ಯಾವ ರೀತಿಯಾಗಿ ಗಳಿಸ್ಬೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು ಒಂದು WCC ಕ್ರಿಕೆಟ್ ಗೇಮ್, ಇದು ವೆರಿ ಫೇಮಸ್ ಗೇಮ್ ಅಂತ ಹೇಳ್ಬೋದು. ಸೊ ನೀವು ಇದರಲ್ಲಿ ಯಾವ ರೀತಿಯಾಗಿ ದುಡ್ಡನ್ನು ಗಳಿಸ್ಬೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೀವಿಲ್ಲಿ ನೋಡ್ಬೋದು ನೀವಿಲ್ಲಿ ಕ್ರಿಕೆಟ್ ಮ್ಯಾಚ್ ಆಗಿಬಿಟ್ಟು ಮೊಬೈಲಲ್ಲಿ ಆರಾಮಾಗಿ ಎಷ್ಟು ಬೇಕೋ ಅಷ್ಟು ಅಮೌಂಟ್ನ ಗಳಿಸ್ಬೋದು. ಸೊ ನೀವಿಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಕ್ರಿಕೆಟ್ ಗೇಮ್ ನೋಡ್ಬೋದು. ಥಿಯೇಟ್ ರಿಯಲ್ ಕ್ರಿಕೆಟ್ ಥರನೇ ಇದೆ. ಸೊ ನೀವಿಲ್ಲಿ ನೋಡೋದಾದ್ರೆ ನೋಡ್ಬೋದು ಯಾವ್ಯಾವ ರೀತಿಯಾಗಿ ನಿಮಗೆ ಆಗ್ಬೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಬೇಕು ಅನ್ನೋದನ್ನು ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೀವು ನಿಮ್ಮ ಮೊಬೈಲಲ್ಲಿ WCC ಕ್ರಿಕೆಟ್ ಗೇಮ್ ಆಡಿಬಿಟ್ಟು ದುಡ್ಡನ್ನು ಅರ್ನ್ ಮಾಡಬೇಕು ಅಂತಂದರೆ ನೀವು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಅಪ್ಲಿಕೇಶನ್ ನೇಮ್ ಯಾವುದಪ್ಪ ಅಂತಂದರೆ MPL ಅಂತ. ಸೊ ನೀವು ಇದರಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಆ್ಯಪ್ನ ಲಿಂಕನ್ನು ಕೊಟ್ಟಿರ್ತೇನೆ, ನೀವು ಅಲ್ಲಿಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು. ಹಾಗೆ ನಾನು ಈ MPL ಅಕೌಂಟ್ನ ಯಾವ ರೀತಿಗೆ ಕ್ರಿಯೇಟ್ ಮಾಡೋದು ಅಂತಲೂ ಕೂಡ ಆಲ್ರೆಡಿ ವಿಡಿಯೋ ಮಾಡಿದ್ದೆ. ನೀವು ನೋಡಿಲ್ಲ ಅಂತಂದರೆ ನಾನು ಐಕಾನಲ್ಲಿ ಹಾಕಿರ್ತೇನೆ, ನೀವು ನೋಡಿಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನೀವಿಲ್ಲಿ ನೋಡೋದಾದರೆ ನೀವಿಲ್ಲಿ MPL ಯಾವ್ಯಾವ ರೀತಿಯಾಗಿ ಕ್ರಿಕೆಟ್ ಅಷ್ಟೇ ಅಲ್ಲ, ನಿಮಗಿಲ್ಲಿ ಸಾಕಷ್ಟು ಗೇಮ್ನ ಗಳಿಸ್ಬೋದಾಗಿದೆ, ಆಡ್ಬೋದಾಗಿದೆ. ಸೊ ಲೂಡೋ ಆಗಿರ್ಬೋದು, ಕ್ಯಾರಮ್, ಹಾಗೆ ನಿಮಗಿಲ್ಲಿ ಯಾವ ಗೇಮ್ ಬೇಕು ಆ ಗೇಮ್ ಕೂಡ ಆಡ್ಕೊಳ್ಬೋದು. ಸೊ ಇಲ್ಲಿ ಸಾಕಷ್ಟು ಗೇಮ್ ಇದೆ. ಸೊ ನೀವು ಕ್ರಿಕೆಟ್ ಗೇಮ್ ಆಡಬೇಕು ಅಂತಿದ್ರೆ ನಿಮಗಿಲ್ಲಿ ಕೆಳಗಡೆ ನೋಡ್ಬೋದು ಇರುತ್ತೆ WCC ಅಂತ. ನೀವು ಸ್ಟಾರ್ಟಿಂಗ್ ಆಡಬೇಕು ಅಂತಂದರೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸ್ಟಾರ್ಟಿಂಗ್ ಇಲ್ಲಿ ಓಪನ್ ಮಾಡಿದಾಗ ನಿಮಗೆ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ. ಸೊ ನನಗೆ ಡೌನ್ಲೋಡ್ ಅಂತ ಬರ್ತಾ ಇಲ್ಲ, ಯಾಕಂದರೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. MPL ಒಳಗೇ ನೀವು WCC ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಇನ್ಸ್ಟಾಲ್ ಕೂಡ ಮಾಡ್ಕೊಳ್ಬೇಕು. ಸೊ ನೀವಿಲ್ಲಿ ನೋಡೋದ್ರೆ ನೀವು ಸ್ಟಾರ್ಟಿಂಗಲ್ಲಿ ನೀವು ಪ್ರಾಕ್ಟೀಸ್ಗೆ ಅಂತ ಫ್ರೀ ಆಗಿ ಆಡ್ಕೊಳ್ಬೋದು. ಸೊ ಪ್ಲೇ ಫ್ರೀ ಅಂತ ಇದೆ ನಿಮಗೆ. ಹಾಗೆ ನೀವು ನೆಕ್ಸ್ಟ್ ದುಡ್ಡಿಗೆ ಆಡ್ಬಿಡ್ದೀರಾ ಅಂತಂದರೆ ನೀವು 3 ರೂಪಾಯಿಗೆ ಆಡ್ಕೊಳ್ಬೋದು. 5 ರೂಪಾಯಿ ಸಿಗುತ್ತೆ, 2 ಪ್ಲೇಯರ್ಸ್ ಇರ್ತಾರೆ. ಸೊ ನೀವಿಲ್ಲಿ ನೋಡೋದಾದ್ರೆ 6 ರೂಪಾಯಿಗೆ 10, ಹಾಗೆ 15 ರೂಪಾಯಿಗೆ 26, ಹಾಗೆ 30 ರೂಪಾಯಿಗೆ 53 ಕೂಡ ಇರುತ್ತೆ. ಸೊ ಯಾವ ರೀತಿಗೆ ಆಡೋದಂತ ಈಗ ನಾನು ನಿಮಗೆ ಡೆಮೋ ಆಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು, ಸೊ ನಾನು ನಿಮಗೆ ಫ್ರೀಯಾಗಿ ಆಡಿಬಿಟ್ಟು ಡೆಮೋ ತೋರಿಸ್ತಾ ಇದ್ದೀನಿ. ಪೂರ್ತಿ ರೂಲ್ಸ್ ಸೇಮ್ ಇರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಪ್ಲೇ ಫ್ರೀ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೋಡ್ಬೋದು ಈ ರೀತಿಯಾಗಿ ನಿಮ್ಮ ಒಂದು ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಇಂಟರ್ನೆಟ್ ಕರೆಕ್ಟಾಗಿರಬೇಕು, ಇಂಟರ್ನೆಟ್ ಡಿಸ್ಕನೆಕ್ಟ್ ಆದರೆ ಆಗಲ್ಲ. ಸೊ ನೀವು ಇಂಟರ್ನೆಟ್ ಇರೋ ಪ್ರದೇಶದಲ್ಲಿ ಕೂಡ ನೀವು ಸರಿಯಾಗಿ ಇಟ್ಕೊಳ್ಬೇಕು. ಸೊ ನೀವಿಲ್ಲಿ ನೋಡ್ಬೋದು ಅಪೋನೆಂಟ್ ಸರ್ಚ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ಇಂಟರ್ನೆಟ್ ಕನೆಕ್ಷನ್ ಕರೆಕ್ಟಾಗಿರಬೇಕು. ಸೊ ನೀವಿಲ್ಲಿ ನೋಡ್ಬೋದು ಕನೆಕ್ಟ್ ಆಗಿದೆ ಅಂತ ಹೇಳ್ಬೋದು, ಅಪೋನೆಂಟ್ ನಮಗೆ ಸಿಕ್ಕಿದ್ದಾರೆ. ಸೊ ನಂತರ ನೀವಿಲ್ಲಿ ನೋಡ್ಬೋದು ನಿಮ್ಗೆ ಈ ರೀತಿ ಒಂದು ಟಾಸ್ ಆಗುತ್ತೆ, ನಿಮ್ಗೆ ಬಾಲಿಂಗ್ ಫಸ್ಟ್ ಅಥವಾ ಬ್ಯಾಟಿಂಗ್ ಫಸ್ಟ್ ಅಂತ ಕೆಳಗಡೆ ಬರುತ್ತೆ ನೋಡ್ಬೋದು. ಸೊ ನನ್ನ ಬಾಲಿಂಗ್ ಫಸ್ಟ್ ಬಂದಿದೆ. ಸೊ ನೀವಿಲ್ಲಿ ನೋಡೋದಾದರೆ ನೀವಿಲ್ಲಿ ನೋಡ್ಬೋದು ಅಪೋನೆಂಟ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನೀವಿಲ್ಲಿ ಬಾಲಿಂಗ್ ಪೋಸ್ಟ್ ಆದರೆ ಯಾವ ರೀತಿಯಾಗಿ ಬಾಲ್ನ ಹಾಕೋದಂತ ಈಗ ತೋರಿಸ್ಕೊಳ್ತೇನೆ ನೋಡ್ಬೋದು. ಬಾಲರ್ ಟಕ್ ಕೇಳ್ತಾ ಇದ್ದಾರೆ, ನೀವು ರೈಟ್ ಹ್ಯಾಂಡ್ ಬಾಲರ್ ಬೇಕಾ ಲೆಫ್ಟ್ ಹ್ಯಾಂಡ್ ಬಾಲರ್ ಬೇಕಾ, ಫಾಸ್ಟ್ ಮೀಡಿಯಂ ಪೇಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಲೆಫ್ಟ್ ಅಲ್ಲಿ ಸ್ಪಿನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ನಾ ಫಾಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ನೀವಿಲ್ಲಿ ನೋಡ್ಬೋದು, ಸೊ ನೀವಿಲ್ಲಿ ನೋಡ್ಬೋದು ಈ ಸೈಡಿಗೆ ನಿಮಗೆ ಟ್ಯಾಪ್ ಟು ಚೇಂಜ್ ಅಂತ ಇದೆ, ನೀವು ಫೀಲ್ಡಿಂಗ್ ಕೂಡ ನೀವಿಲ್ಲಿ ಚೇಂಜ್ನ ಮಾಡ್ಕೊಳ್ಬೋದು. ಸೊ ನೀವಿಲ್ಲಿ ನೋಡ್ಬೋದು ಹಾಗೆ ನೀವಿಲ್ಲಿ ಬಾಲ್ ನಿಮಗೆ ಸೆಲೆಕ್ಟ್ನ ಮಾಡ್ಕೊಳ್ಳಿ ಯಾವ್ದು ಬಾಲ್ ಅಂತ. ಹಾಗೆ ನೀವು ಸೈಡಿಗೆ ನೋಡ್ಬೋದು ಮೀಟರ್ ಬರ್ತಾ ಇದೆ. ಸೊ ನೀವು ರೈಟ್ ಮೀಟರ್ ಮೇಲೆ ಕ್ಲಿಕ್ ಮಾಡ್ಬೋದು, ಯಾಕಂದರೆ ನೋ ಬಾಲ್ ಆಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಯಾವ ಬಾಲ್ ಬೇಕಂತ, ನೀವಿಲ್ಲಿ ಅಲ್ಲಿ ನೀವು ಮಾರ್ಕ್ ಮಾಡಿದರೆ ಆಯಿತು. ಸೊ ಅದೇ ಬಾಲ್ ಆಗಿರುತ್ತೆ. ಸೊ ನೋಡ್ಬೋದು ಈ ರೀತಿಯಾಗಿ. ಸೊ ನೀವೆಲ್ಲ ನೋಡ್ತಿರ್ಬೋದು ಸಿಕ್ಸ್ ಆಗಿದೆ ಈ ಬಾಲ್. ಸೊ ನೀವು ಈ ರೀತಿಯಾಗಿ ಬಾಲಿಂಗ್ನ ಹಾಕೊಳ್ಬೇಕು. ನೀವು ಒಂದೇ ಅವ್ರ ಗೇಮ್ ಆಗಿರುತ್ತೆ ಅಂತ ಹೇಳ್ಬೋದು, ಅವ್ರಿಗೆ ಒಂದು ಅವರ್ ಆಗುತ್ತೆ, ನೀವು ಅವರೆಷ್ಟು ಹೊಡಿತಾರೋ ಅದು ಚೇಂಜ್ ಮಾಡ್ಕೊಳ್ಬೋದು. ಸೊ ನಿಮಗೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಲೆಗ್ ಕಟರ್, ಆಫ್ ಸ್ವಿಂಗ್, ರಿವರ್ಸ್ ಸ್ವಿಂಗ್ ಅಂತ, ಅದನ್ನು ಕೂಡ ನೀವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಬಾಲ್ನ ಹಾಕೊಳ್ಬೋದು. ನೀವು 6 ಬಾಲ್ ಹಾಕಬೇಕಾಗತ್ತೆ, 1 ಓವರ್ ಗೇಮ್ ಆಗಿರುತ್ತೆ. ಅವರು 1 ಓವರ್ನಲ್ಲಿ ಎಷ್ಟು ರನ್ ಟಾರ್ಗೆಟ್ ಸೆಟ್ ಮಾಡ್ತಾರೋ ಅಷ್ಟು ನೀವು ಚೇಂಜ್ ಮಾಡ್ತಾರೆ ನೋಡಿ, ಅವರೇ ವಿನ್ ಆಗ್ತಾರೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ಹಾಕೊಂಡು. ಸೊ ನೋಡ್ಬೋದು 7ನೇ ಬಾಲ್ ಕೂಡ ಸಿಕ್ಸರ್ ಹೋಗಿದೆ ಅಂತ, ಸೊ 4 ಹೋಗಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ. ಸೊ ಇದನ್ನು ನಾನು ಪೋಸ್ ಮಾಡಿಬಿಟ್ಟು ಈಗ ಬ್ಯಾಟಿಂಗ್ ಯಾವ ರೀತಿ ಆಡೋದು ಅಂತ ತೋರ್. ಸೊ ನೋಡ್ಬೋದು ಫ್ರೆಂಡ್ಸ್, ಈಗ ಬಾಲಿಂಗ್ ಮುಗಿದಿದೆ ಅಂತ ಹೇಳ್ಬೋದು. ನಾನು 31 ರನ್ ಹೊಡಿಬೇಕಾಗುತ್ತೆ 1 ಓವರ್ಗೆ. ಸೊ ನೋಡ್ಬೋದು ಯಾವ ರೀತಿಯಾಗಿ ಬ್ಯಾಟಿಂಗ್ ಆಡೋದಂತ. ನಿಮ್ಮ ಬ್ಯಾಟಿಂಗ್ ಕೂಡ ಸೆಲೆಕ್ಟ್ನ ಮಾಡ್ಕೊಳ್ಳಿ. ರೈಟ್ ಹ್ಯಾಂಡರ್ ಆಗಿದ್ದರೆ ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡರ್ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ನೀವಿಲ್ಲಿ ನೋಡ್ಬೋದು ಅಪೋನೆಂಟ್ ಕೂಡ ಬೌಲರ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಸೊ ನೀವಿಲ್ಲಿ ನೋಡ್ಬೋದು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಅಂತ ಹೇಳ್ಬೋದು. ನೀವು ಸ್ವಲ್ಪ ಇವತ್ತು ವೇಟ್ ಮಾಡಬೇಕಾಗುತ್ತೆ ಬೌಲರ್ ಬೌಲಿಂಗ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನೀವು 1 ಓವರ್ನಲ್ಲಿ ಟಾರ್ಗೆಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಸೊ ಇಲ್ಲಿ ಸೈಡ್ ಲಾಫ್ಟ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು, ಸೊ ನೀವಿಲ್ಲಿ ನೋಡ್ಬೋದು ಯಾವ ರೀತಿ ಬೇಕೋ ಆ ರೀತಿಯಾಗಿ ಆಡ್ಕೊಳ್ಳಿ. ಸೊ ನೋಡ್ಬೋದು ಈ ರೀತಿಯಾಗಿ ಆಡಿಕೊಂಡು ನೀವು ಸೊ ಔಟ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನೀವು ಆಡಿಕೊಂಡ್ರು ಯಾರು ಚೇಂಜ್ ಮಾಡಿ ವಿನ್ ಆಗ್ತಾರೆ ನೋಡ್ಬೋದು.
ಕ್ರಿಕೆಟ್ನ ಆಡಿಕೊಂಡು ದುಡ್ಡನ್ನು ಅರ್ನ್ ಮಾಡ್ಬೋದು. ಸೊ ಎಂ ಪಿ ಎಲ್ ಆ್ಯಪ್ ಇಲ್ಲಾಂದ್ರೆ ನಾನು ವೀಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ, ನೀವು ಅಲ್ಲೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದ್ರ ಬಗ್ಗೆಯೂ ಕೂಡ ವೀಡಿಯೋ ಎಂ ಪಿ ಎಲ್ ಬಗ್ಗೆ ವೀಡಿಯೋ ಮಾಡಿದ್ರೆ ನೀವು ನೋಡಿಕೊಂಡು ಮಾಡ್ಕೊಳ್ಬೋದು. ಹೇಳ್ತಾ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ನಾನು ನಿಮ್ಗೆ ಮುಗ್ತಾ ಇದ್ದೀನಿ. ಹೇಳ್ತಾ ಇರ್ಬೋದು ಇಷ್ಟೇ ಇವತ್ತಿನ ಒಂದು ವೀಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈಗ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.